देश के स्वातंत्र्य बंद आरंभदल्लि 1 लक्ष 20 ಸಾವಿರ ಎಕರೆಯಷ್ಟಿದ್ದ ವಕ್ಫ್ ಆಸ್ತಿ ಇದೀಗ 9 ಲಕ್ಷ ಎಕರೆಗೆ ಏರಿಕೆಯಾಗಿದೆ. ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ಎನ್ನುವ ಕುರಿತು ವಕ್ಫ್ ಮಂಡಳಿ ಸ್ಪಷ್ಟನೆ ನೀಡಬೇಕು ಎಂದು ಸಂಸದ ಗೋವಿಂದ ಕಾರಜೋಳ ಬಳ್ಳಾರಿಯಲ್ಲಿಂದು ಹೇಳಿದ್ದಾರೆ. ಏಕಾಏಕಿ ವಕ್ಫ್ ಆಸ್ತಿ ಏರಿಕೆಯಾಗಿರುವ ಕುರಿತು ಅದರ ಮೂಲದ ಬಗ್ಗೆ ಮಾಹಿತಿ ನೀಡಬೇಕು. ಮಾಹಿತಿ ನೀಡಲು ವಿಫಲರಾದರೆ ಸಂಬಂಧಿಸಿದ ಮೂಲ ಮಾಲೀಕರಿಗೆ ಜಮೀನು ಹಿಂದಿರುಗಿಸಬೇಕು ಎಂದು ತಿಳಿಸಿದರು. ವಕ್ಫ್ ಆಸ್ತಿ ಕುರಿತಂತೆ ರಾಜ್ಯದ 10 ಜಿಲ್ಲೆಗಳಲ್ಲಿ ವಿವಾದವಾಗಿದ್ದು ರೈತರಿಗೆ ನೋಟಿಸ್ ನೀಡಿರುವ ವಿರುದ್ಧ ಇದೇ 4ರಂದು ರಾಜ್ಯದಲ್ಲಿ ಹೋರಾಟ ನಡೆಸಲಿದೆ ಎಂದು ಹೇಳಿದರು. ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯಬೇಕು, ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಅವರೇ ಮಾಲೀಕರಾಗಬೇಕು, ಅವರ ಭೋಗದಲ್ಲೇ ಇರಬೇಕು, ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಇರದಿದ್ದರೆ ನಾವು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇದು ಬೇರೆ ಬೇರೆ ರಾಜ್ಯಗಳಲ್ಲೂ ಹರಡಿದೆ ಈ ರೋಗ. ಅದಕ್ಕಾಗಿ ನಾವು ಹೋರಾಟಕ್ಕೆ ಸಜ್ಜಿದ್ದೀವಿ ಅಂತಕ್ಕಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತೇನೆ. ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್, ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ವಕ್ಫ್ ಮಂಡಳಿ ನೋಟಿಸ್ ನೀಡಿದ್ದು ಇದರ ವಿರುದ್ಧ ಹೋರಾಟ ನಡೆಯಲಿದೆ ಎಂದರು. ಪ್ರೂವ್ ಮಾಡಬಾರದು, ಅದು ವಕ್ಫ್ ಅವರು ಪ್ರೂವ್ ಮಾಡಬೇಕು ಅವರ ಆಸ್ತಿ ಹೆಂಗ್ ಬಂತಂತ. ಈಗೇನಾಗಿದೆ, ನಮ್ಮ ರೈತರು ಪಾಪ ಅವ್ರಿಗೆ ಹೋಗಿ ನಂದಿದು ಅಂತ ನಾವು ಪ್ರೂವ್ ಮಾಡ್ಕೋಬೇಕಾಗಿದೆ. ಇದ್ಯಾ ಕಾನೂನು ಇದು? ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು, ಅದನ್ನ ರದ್ದುಪಡಿಸಿದ್ದಾರೆ ಅಂದ್ರೂ ಕೂಡ ಇವರು ನೋಟಿಸ್ ಕೊಡ್ತಾ ಇದ್ದಾರೆ. ಬೊಮ್ಮನಹಾಳ ಗ್ರಾಮದ ರೈತ ಹೇಮರೆಡ್ಡಿ, ಹಲವು ರೈತರ ಜಮೀನುಗಳಿಗೆ ವಕ್ಫ್ ಮಂಡಳಿ ನೋಟಿಸ್ ನೀಡಿರುವುದರ ವಿರುದ್ಧ ರೈತರು ಹೋರಾಟ ನಡೆಸಲಿದ್ದೇವೆ ಎಂದು ಹೇಳಿದರು. ಏನು ಹೇಳಿಲ್ಲ ಸರ್, ಅವರು ನಮ್ಮ ಕೇರ ಮಾಡಲ್ಲ, ನಮ್ಮ ಭೂಮಿಗೆ ನಾವು ಕಾಲಾರದು, ನಾವು ದೊಣ್ಕ, ನಾವು ಹೊಲದ ಕೆಲಸ ಮಾಡಕ್ಕಿಲ್ಲದಂಗ ಇವರು ಚಿಂತೆ ಮಾಡಿ ನಾವು ಬಡವ ಆಗಿಲ್ಲ. ಮತ್ತೊಬ್ಬ ರೈತ ವೀರನಗೌಡ, ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿಗಳಿಗೆ ವಕ್ಫ್ ಮಂಡಳಿ ನೋಟಿಸ್ ನೀಡಿದ್ದು ತಮ್ಮ ಆಸ್ತಿ ಎನ್ನುವುದಕ್ಕೂ ಅವರ ಬಳಿ ಯಾವುದೇ ದಾಖಲೆಗಳಿಲ್ಲ ಎಂದು ತಿಳಿಸಿದರು. ಮಾತಾಡಿ ಬಂದಿದ್ದೀವಿ ಅಲ್ಲಿ ವಕ್ಫ್ ಬೋರ್ಡಿಂದ, ಅವ್ರ ಹತ್ರ ಯಾವುದು ದಾಖಲೆನೇ ಇಲ್ಲ, ಅವ್ರ ಹತ್ರ ಯಾವುದು ದಾಖಲೆನೇ ಇಲ್ಲ. ಸೊ ಆ ದಾಖಲೆಯಲ್ಲಿ ಏನಿದೆ ತೋರಿಸ್ತಾನೇ ಇಲ್ಲ ಅವರು. ಸೊ ಅವರು ಜಸ್ಟ್ ನೋಟಿಸ್ ಕೊಟ್ಬಿಟ್ಟು ಇವ್ರು ಏನ್ ಹೇಳ್ತಿದ್ದಾರೆ ನಮ್ದು ಇದು ಅಂತ ಹೇಳ್ತಿದ್ದಾರೆ.